ಪ್ರೀತಿಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಶಿವಧಾರಿ ಟಿವಿಗೆ ಸ್ವಾಗತ. ನಾವು ಶ್ರೀ ಗುರುಚರಿತ್ರೆಯ ಶ್ರವಣವನ್ನ ಮಾಡ್ತಾ ಇದ್ದೇವೆ. ಇವತ್ತು 31ನೆಯ ಅಧ್ಯಾಯವನ್ನ ಶ್ರವಣ ಮಾಡೋಣ. 30, 31, 32ನೆಯ ಅಧ್ಯಾಯದ ಶ್ರವಣದಿಂದ, ಪಾರಾಯಣದಿಂದ ಸ್ತ್ರೀಯರ ಸೌಭಾಗ್ಯ ಸ್ಥಿರವಾಗುತ್ತೆ. ಎರಡನೇ ಭಾಗವನ್ನು ನೋಡೋಣ. ಪತಿವ್ರತ ಧರ್ಮ ಉಪದೇಶ. ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಸಿದ್ಧರು ನಾಮಧಾರಕನಿಗೆ ಅಪೂರ್ವ ಕಥೆಯನ್ನು ನಿವೇದನೆ ಮಾಡಿದರು. ಯೋಗೇಶ್ವರನು ಕಾರಣಿಕನಾಗಿದ್ದನು. ಭವಸಾಗರವನ್ನು ದಾಟುವುದಕ್ಕಾಗಿ ಸ್ತ್ರೀಯರ ಆಚಾರ ಧರ್ಮವನ್ನು ಹೇಳಿದನು. ಸ್ಕಂದ ಪುರಾಣದ ಕಾಶೀಖಂಡದಲ್ಲಿ ಸ್ತ್ರೀಯರ ಆಚಾರ ಧರ್ಮಗಳನ್ನು ವಿವರಿಸಲಾಗಿದೆ. ಅಗಸ್ತ್ಯ ಮಹರ್ಷಿಯು ಕಾಶಿವಾಸಿಯಾಗಿದ್ದನು. ಅವನ ಪತ್ನಿ ಲೋಪಾಮುದ್ರಾ ಮಹಾಜ್ಞಾನಿಯಾಗಿದ್ದಳು. ಅವಳು ಪತಿವ್ರತ ಶಿರೋಮಣಿಯಾಗಿದ್ದಳು. ಅವರ ಶಿಷ್ಯ ವಿಖ್ಯಾತ ವಿಂಧ್ಯ ಎಂಬುವನು ಪರ್ವತ ರೂಪದಿಂದ ಭೂಮಿಯ ಮೇಲೆ ವರ್ತಿಸುತ್ತಿದ್ದನು. ವಿಂಧ್ಯಾಚಲ ಎಂಬ ಗಿರಿಯು ನಾನಾ ವನಗಳಿಂದ ಅಪೂರ್ವವಾಗಿದ್ದಿತು. ಶೋಭಾಯಮಾನ ಮಹಾಶಿಖರಗಳು ಬಹುರಮ್ಯವಾಗಿದ್ದವು. ಬ್ರಹ್ಮಶ್ರೀ ನಾರದರು ಸಹಜ ಅಲ್ಲಿ ಸಂಚರಿಸುತ್ತಿದ್ದರು. ಅವರು ಬಹು ಸಂತೋಷ ಹೊಂದಿ ಅವನ ಸ್ತುತಿ ಮಾಡಿದರು. ನಿನ್ನ ಹಾಗೆ ಬೇರೆ ಯಾವ ಪರ್ವತವೂ ಇಲ್ಲ. ನಿನ್ನಲ್ಲಿ ಒಂದೇ ಕೊರತೆ ಇದೆ. ಮೇರು ಪರ್ವತದಷ್ಟು ಮಹತ್ವ ನಿನಗಿಲ್ಲ. ನಿನ್ನ ಸ್ಥಳ ಸ್ವಲ್ಪವೇ ಇರುತ್ತದೆ. ಹೀಗೆ ನಾರದರು ನುಡಿಯಲು ಮೇರು ಪರ್ವತದಷ್ಟು ದೊಡ್ಡವನಾಗಬೇಕೆಂದು ವಿಂಧ್ಯನು ಸೂರ್ಯ ಮಂಡಲದ ತನಕ ಬೆಳೆದು ನಿಂತನು. ಅದರಿಂದ ವಿಂಧ್ಯದ ದಕ್ಷಿಣ ದೇಶಕ್ಕೆ ಅಂಧಕಾರ ಉಂಟಾಯಿತು. ಅಲ್ಲಿ ಯಜ್ಞಯಾಗಾದಿ ಕರ್ಮಗಳು ನಿಂತು ಹೋದವು. ಸಮಸ್ತ ಋಷಿಗಳು ಕೂಡಿ ಇಂದ್ರನಿಗೆ ವಿಂಧ್ಯನ ಕೃತಿಯನ್ನು ನಿರೂಪಿಸಿದರು. ಇಂದ್ರನು ಬ್ರಹ್ಮನ ಹತ್ತಿರ ಹೋಗಿ ಉಪಾಯ ಸೂಚಿಸಲು ಕೇಳಿಕೊಂಡನು. ಬ್ರಹ್ಮನು ಇಂದ್ರನಿಗೆ ಹೇಳಿದನು, ವಿಂಧ್ಯನು ಅಗಸ್ತ್ಯ ಋಷಿಯ ಶಿಷ್ಯನಿರುವನು. ಅಗಸ್ತ್ಯನು ಈಗ ಕಾಶಿಯಲ್ಲಿ ಇರುವನು. ಅವನನ್ನು ದಕ್ಷಿಣ ದೇಶಕ್ಕೆ ಕಳುಹಿಸಬೇಕು. ಗುರುಗಳು ಎದುರು ಬರಲು ಅವನು ನಮಸ್ಕಾರ ಮಾಡುವನು. ಇನ್ನು ಬೆಳೆಯಬೇಡ ಎಂದು ಹೇಳಲು ಅವನು ಭೂಮಿ ಸಮಾನನಾಗಿ ಉಳಿಯುವನು. ಬ್ರಹ್ಮದೇವನ ಸಲಹೆಯಂತೆ ಇಂದ್ರನು ಬೃಹಸ್ಪತಿ ದೇವಗುರುಗಳನ್ನು ಸಮಸ್ತ ಋಷಿಗಳನ್ನು ಕೂಡಿಕೊಂಡು ಕಾಶಿಪುರಿಗೆ ಬಂದನು. ದೇವತೆಗಳನ್ನು ಕಂಡು ಅಗಸ್ತ್ಯ ಋಷಿ ಮುನಿ ಸಮಸ್ತರಿಗೆ ವಂದನೆ ಮಾಡಿ ಅರ್ಘ್ಯಪಾದ್ಯ ಕೊಟ್ಟು ಪೂಜೆ ಮಾಡಿದನು. ದೇವತೆಗಳು ಹಾಗೂ ಬೃಹಸ್ಪತಿಗಳು ಅಗಸ್ತ್ಯ ಋಷಿಯ ಸ್ತುತಿ ಮಾಡಿದರು. ಹಾಗೆಯೇ ಅವರ ಪತ್ನಿ ಲೋಪಾಮುದ್ರಾ ಮಹಾಪತಿವ್ರತೆ ಎಂದು ಕೊಂಡಾಡಿದರು. ಪೂರ್ವದಲ್ಲಿ ಪತಿವ್ರತೆಯರು ಆಗಿ ಹೋಗಿರುವರು. ಅರುಂಧತಿ, ಸಾವಿತ್ರಿ, ಅನಸೂಯ, ಶತರೂಪ, ಮೇನಕ, ಸುನೀತ ಅಂದರೆ ಧ್ರುವಮಾತ, ಲಕ್ಷ್ಮಿ, ಪಾರ್ವತಿ, ಸಂಜ್ಞಾದೇವಿ ಅಂದರೆ ಸೂರ್ಯಕಾಂತ, ಸ್ವಾಹಾದೇವಿ, ಯಜ್ಞಪುರುಷನ ಪ್ರಾಣೇಶ್ವರಿ ಇವರೆಲ್ಲರಿಗಿಂತ ಲೋಪಾಮುದ್ರಾ ಶ್ರೇಷ್ಠಳು ಎಂದು ಕೊಂಡಾಡಿದರು. ಸಮಸ್ತ ದೇವತೆಗಳೇ ಕೇಳಿರಿ ಎಂದು ಬೃಹಸ್ಪತಿ ಗುರುಗಳು ಪತಿವ್ರತೆಯ ಆಚರಣೆಯನ್ನು ಹೇಳಹತ್ತಿದರು. ಪತಿಯ ಊಟವಾದ ಮೇಲೆ ಪ್ರಸಾದವೆಂದು ಭೋಜನ ಮಾಡಬೇಕು. ಪತಿ ಸೇವೆಯನ್ನು ಮನೋವಾಕ್ಕಾಯಗಳಿಂದ ಮಾಡಬೇಕು. ಪತಿಯ ಮುಂದೆ ನಿಂತು ಮಾತನಾಡಬಾರದು. ಆತನ ಆಜ್ಞೆ ಇಲ್ಲದೆ ಏನೂ ಮಾಡಬಾರದು. ಪತಿಯ ಅವಜ್ಞೆಯನ್ನು ಮಾಡಬಾರದು. ಅಖಂಡ ದಿವಸ ಸೇವೆ ಮಾಡಬೇಕು. ಪತಿಯ ಆಜ್ಞೆಯಂತೆ ಅತಿಥಿ ಸತ್ಕಾರ ಮಾಡಬೇಕು. ಪತಿಯ ಆಜ್ಞೆ ಇಲ್ಲದೆ ದಾನ ಧರ್ಮ ಮಾಡಬಾರದು. ಪತಿಯೇ ಪರಮೇಶ್ವರನೆಂದು ಮನಸ್ಸಿನಲ್ಲಿ ತಿಳಿದುಕೊಳ್ಳಬೇಕು. ಪತಿಯು ನಿದ್ರಸ್ಥನಾದ ಮೇಲೆ ತಾನು ಶಯನ ಮಾಡಬೇಕು. ಪತಿಯ ನಾಮವನ್ನು ತೆಗೆದುಕೊಂಡರೆ ಪತಿಯ ಆಯುಷ್ಯವು ಕಡಿಮೆಯಾಗುವುದು. ನಿತ್ಯ ಪತಿ ಪೂಜೆ ಮಾಡಿ ಪಾದತೀರ್ಥ ತೆಗೆದುಕೊಳ್ಳಬೇಕು. ಪುರುಷನು ಊರಲ್ಲಿ ಇಲ್ಲದಾಗ ಶೃಂಗಾರ ಮಾಡಿಕೊಳ್ಳಬಾರದು. ಪತಿಯು ನಿಷ್ಠುರ ಮಾತನಾಡಿದರೂ ಮನಸ್ಸಿನಲ್ಲಿ ಸಿಟ್ಟು ಹಿಡಿಯಬಾರದು. ಪತಿಯು ಹೊರಗಿನಿಂದ ಬಂದ ಕೂಡಲೇ ಎದುರಿಗೆ ಹೋಗಬೇಕು. ಪತಿಯ ಮನಸ್ಸಿನಲ್ಲಿ ಇದ್ದಂತೆ ವರ್ತಿಸಬೇಕು. ಪತಿವ್ರತೆಯು ಪ್ರಾತಃ ಕಾಲದಲ್ಲಿ ಎದ್ದು ಮನೆಯನ್ನು ಉಡುಗಿ ರಂಗವಲ್ಯಾದಿಗಳನ್ನು ಹಾಕಬೇಕು. ದೇವೋಪಕರಣಗಳನ್ನು ತಿಕ್ಕಿ ಇಡಬೇಕು. ದೇವರಿಗಾಗಿ ಹೂಗಳನ್ನು ತಂದು ಸಿದ್ಧಪಡಿಸಬೇಕು. ಪತಿಯ ಅನುಷ್ಠಾನಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡಬೇಕು. ಪತಿವ್ರತೆಯು ಪತಿಯ ಚಿತ್ತವೃತ್ತಿಯಂತೆ ವರ್ತಿಸಬೇಕು. ಗೃಹವನ್ನು ನಿರಂತರ ನಿರ್ಮಲವಾಗಿಡಬೇಕು. ಪತಿಯ ಆಜ್ಞೆಯಂತೆ ವ್ರತ ಉಪವಾಸಾದಿಗಳನ್ನು ಆಚರಿಸಬೇಕು. ರಜಸ್ವಲೆ ಆದಾಗ ಮೌನ ತಾಳಬೇಕು. 4 ದಿವಸ ಕಳೆದ ಮೇಲೆ ಸುಸ್ನಾತ ಆದ ಮೇಲೆ ಪತಿಯ ಮುಖವನ್ನು ಅವಲೋಕಿಸಬೇಕು. ಪತಿಯ ಆಯುಷ್ಯ ವರ್ಧನೆಗಾಗಿ ಅರ್ಶಿನ ಕುಂಕುಮ ಹಚ್ಚಿಕೊಳ್ಳಬೇಕು. ಕಂಠಸೂತ್ರ ಧರಿಸಬೇಕು. ಸುವಾಸನೆಯು ತಾಂಬೂಲ ಸೇವಿಸಬೇಕು. ಕೈಯಲ್ಲಿ ಬಳೆಗಳನ್ನು ಧರಿಸಬೇಕು. ಕಿವಿಯಲ್ಲಿ ಕರ್ಣಭೂಷಣ ಧರಿಸಬೇಕು. ದುಷ್ಟ ಸ್ತ್ರೀಯರ ಸಂಗತಿ ಹಿಡಿಯಬಾರದು. ಪುರುಷ ನಿಂದಕ ಸ್ತ್ರೀಯರ ಜೊತೆ ಮಾತನಾಡಿದರೂ ದೋಷ ತಟ್ಟುತ್ತದೆ. ಅತ್ತೆ ಮಾವಂದಿರನ್ನು, ಭಾವ ಮೈದುನರನ್ನು ತ್ಯಜಿಸಿ ಬೇರೆ ಇರೋಣವೆಂದು ಸಾಧ್ವಿಯು ಅನ್ನಕೂಡದು. ಅಂಥವರಿಗೆ ಮುಂದೆ ಶ್ವಾನಜನ್ಮವು ಪ್ರಾಪ್ತವಾಗುವುದು. ವರಳು ಒನಕೆಗಳ ಮೇಲೆ ಪತಿವ್ರತ ಸ್ತ್ರೀಯರು ಕೂಡಿರಬಾರದು. ಪತಿ ಕೂಡ ವಿವಾದ ಮಾಡುವವಳು ದುಃಖವನ್ನು ಅನುಭವಿಸುವಳು. ಪತಿ ಅಂತಃಕರಣವನ್ನು ನೋಯಿಸಬಾರದು. ಅಭಾಗ್ಯ ನಪುಂಸಕ ದುಷ್ಟ ಪುರುಷನಿದ್ದರೂ ದೇವರ ಸಮಾನವೆಂದು ತಿಳಿಯಬೇಕು. ಅಂಥವನ ಅನುಜ್ಞೆಯಂತೆ ನಡೆದರೆ ಪರಮೇಶ್ವರನು ಪ್ರೀತನಾಗುವನು.
ಪತಿಗೆ ಪ್ರಿಯವಿದ್ದ ಸೀರೆ ಕುಪ್ಪಸಗಳನ್ನೇ ಧರಿಸಬೇಕು, ಇಂಥದೇ ತಂದುಕುಡಿರೆಂದು ಬಲವಂತಪಡಿಸಬಾರದು. ಪತಿಗೆ ದೊರೆತಿದ್ದರಲ್ಲಿ ಸಂತೋಷದಿಂದಿರಬೇಕು. ಸತಿಯು ಪತಿಯ ನಿಂದೆಯನ್ನು ಮಾಡಬಾರದು. ಜನರು ತೀರ್ಥಯಾತ್ರೆಗೆ ಹೋಗುವರೆಂದು ಹೋಗಬಾರದು. ಪುರುಷನ ಪಾದೋದಕವೇ ತೀರ್ಥ ಎಂದು ತಿಳಿಯಬೇಕು. ಪತಿಯ ಅಪ್ಪಣೆಯಿಂದ ವೃತಾದಿಗಳನ್ನು ಮಾಡಬೇಕು. ಪತಿಗೆ ಕ್ರೋಧದಿಂದ ಉತ್ತರ ಕೊಡುವವಳು ಶ್ವಾನಯೋನಿಯನ್ನು ಹೊಂದುವರು. ಪತಿಯು ಎಂಥವನೇ ಇದ್ದರೂ ಅವನ ಸ್ತುತಿಯನ್ನೇ ಮಾಡಬೇಕು. ಪುರುಷನನ್ನು ವಂಚಿಸಿ ತಿನ್ನುವವಳು ಹಂದಿಯಾಗಿ ಜನಿಸುವಳು. ಪ್ರತ್ಯುತ್ತರ ಕೊಡುವ ಸ್ತ್ರೀಯು ಸಪ್ತ ಜನ್ಮದಿ ದರಿದ್ರೆಯಾಗಿ ಉಳುವಳು. ಪರಪುರುಷರ ಮೇಲೆ ದೃಷ್ಟಿ ಇಟ್ಟವಳು ಪತಿತಳಾಗಿ ಜನ್ಮ ತಾಳುವಳು. ಗುರು, ಧರ್ಮ, ದೇವ, ತೀರ್ಥ ಸಮಸ್ತವೂ ತನ್ನ ಪತಿಯೆಂದೇ ತಿಳಿಯಬೇಕು. ಪತಿ ವಿರಹಿತ ಸ್ತ್ರೀಯು ಅಮಂಗಲವೆಂದು ತಿಳಿಯಬೇಕು. ವಿಧವಾ ಸ್ತ್ರೀಯು ಎದುರಿಗೆ ಬಂದರೆ ಮರಣ ಉಂಟಾಗುವುದು. ಮಾತೆಯು ವಿಧವೆಯಾಗಿದ್ದರೆ ಪುತ್ರನಿಗೆ ಶುಭ ಎಂದು ಗ್ರಹಿಸಬೇಕು. ಪುತ್ರನು ತಾಯಿ ಹೊರತು ವಿಧವಾ ಸ್ತ್ರೀಗೆ ನಮಸ್ಕಾರ ಮಾಡಬಾರದು. ಚಂದ್ರನ ಜೊತೆಗೆ ಬೆಳದಿಂಗಳು ಇರುವಂತೆ ಚಂದ್ರನು ಅಸ್ತನಾಗಲು ಬೆಳದಿಂಗಳು ಹೋಗುವ ಹಾಗೆ ಸತಿಯು ಪತಿಯ ಕೂಡ ಇರಬೇಕು. ಸಹಗಮನ ಮಾಡುವುದು ಸತಿಗೆ ಮುಖ್ಯ ಧರ್ಮವಾಗಿದೆ. ಅದರಿಂದ 42 ಕುಲಗಳ ಉದ್ಧಾರವಾಗುತ್ತದೆ. ಪುರುಷನು ಪಾಪಿಯಾಗಿದ್ದರೂ ಸತಿಯು ಸಹಗಮನ ಮಾಡಿದರೆ ಸ್ವರ್ಗಕ್ಕೆ ಹೋಗುವಳು. ಪತಿವ್ರತೆಗೆ ಕಾಲನು ಅಂಜಿ ನಡುಗುವನು. ಪತಿವ್ರತೆಗೆ ಸೂರ್ಯನು ಭೀತಿಗೊಂಡು ತನ್ನ ಪ್ರಕಾಶವನ್ನು ಮಂದವಾಗಿ ಚೆಲ್ಲುವನು. ಪತಿವ್ರತೆಗೆ ಅಗ್ನಿಯು ಅಂಜಿ ಶಾಂತನಾಗುವನು. ನಕ್ಷತ್ರಗಳು ಎಲ್ಲಿ ತನ್ನ ಸ್ಥಾನವನ್ನು ಕಳೆದುಕೊಳ್ಳುವವೋ ಎಂದು ಅಂಜಿ ಸ್ವರ್ಗಭುವನಕ್ಕೆ ಹೋಗುವವು. ಈ ರೀತಿ ಪತಿವ್ರತೆಯು ಸಂತೋಷದಿಂದ ಸ್ವರ್ಗಭುವನಕ್ಕೆ ಪತಿಯೊಡನೆ ಹೋಗುವಳು. ಇಂಥ ಪುಣ್ಯವು ಸಹಗಮನದಲ್ಲಿ ಇರುತ್ತದೆ. ಮನೆ ಮನೆಗೆ ಸ್ತ್ರೀಯರು ಇರುತ್ತಾರೆ. ಕೇವಲ ಲಾವಣ್ಯ ಸಂಪತ್ತು ಇದ್ದರೆ ಏನು ಉಪಯೋಗ? ಯಾರು ಶತಜನ್ಮ ಸುಕೃತಗಳನ್ನು ಎಸಗುವರೋ ಅವರ ಮನೆಯಲ್ಲಿ ಪತಿವ್ರತೆಯು ಇರುವಳು. ಸ್ತ್ರೀಯರಿಂದಲೇ ಚತುರ್ವಿಧ ಪುರುಷಾರ್ಥಗಳು ಲಭಿಸುತ್ತವೆ. ಯಾರ ಮನೆಯಲ್ಲಿ ಸತಿ ಇಲ್ಲವೋ ಅವನಿಗೆ ಪುಣ್ಯ ಮಾರ್ಗವೇ ಇಲ್ಲದಂತೆ ಆಗಿ ಯಜ್ಞಾಧಿಕ ಕರ್ಮಗಳು ನಡೆಸಲು ಆಗುವುದಿಲ್ಲ. ಅವನು ಸಂಸಾರದಲ್ಲಿ ವೃಥಾ ಜನ್ಮ ತಾಳಿ ಕರ್ಮ ಭ್ರಷ್ಟನಾಗುವನು. ಪತಿವ್ರತ ಸ್ತ್ರೀಯಿಂದ ಸಮಸ್ತ ಪುಣ್ಯಕರ್ಮಗಳು ಲಭಿಸುತ್ತವೆ. ಪರಲೋಕದ ಸಾಧನವಾದ ಪುತ್ರ ಸಂತಾನವು ಸತಿಯಿಂದಲೇ ದೊರೆಯುತ್ತದೆ. ಪತಿವ್ರತೆಯ ದರ್ಶನದಿಂದ ಮಹಾಪಾಪಿಯು ಪಾವನನಾಗುತ್ತಾನೆ. ಅವನ ಸಪ್ತ ಜನ್ಮಗಳ ಪಾಪಗಳು ನಾಶವಾಗುತ್ತವೆ. ಹೀಗೆ ಪತಿವ್ರತೆಯ ಆಚಾರವನ್ನು ಬೃಹಸ್ಪತಿ ಗುರುಗಳು ಹೇಳಿದರು. 31ನೇ ಅಧ್ಯಾಯ ಸಮಾಪ್ತವಾದುದು. ಶ್ರೀ ಗುರುದೇವನತ್ತ.